ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ನಿಮ್ಮ ಪ್ರಕಾರ? ಮೋದಿ. ಯಾಕೆ ಸರ್ ಮೋದಿ ಅವರೇ ಆಗಬೇಕು? ಒಳ್ಳೆ ಕೆಲಸ ಮಾಡೋರೆ, ದ್ವೇಷದ ರಾಜಕಾರಣ ಮಾಡಲ್ಲ, ಮೋದಿ ಅವರೇ ಆಗಬೇಕು. ಅವರು ಬಂದು 10 ವರ್ಷ ಆಯಿತು, ಎರಡು ಸಲ ಪ್ರಧಾನಮಂತ್ರಿಗಳಾಗಿದ್ದಾರೆ, ಬಂದಮೇಲೆ ಡೆವಲಪ್ ಆಗಿದೆಯಾ, ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರಾ ಭಾರತದಲ್ಲಿ? ಒಳ್ಳೊಳ್ಳೆ ಕೆಲಸಗಳು ಮಾಡೋರೆ, ಉದಾಹರಣೆಗೆ ಮಿಲಿಟ್ರಿ ಬಗ್ಗೆ ತಗೊಳ್ಳಿ, ರೈಲ್ ಬಗ್ಗೆ ತಗೊಳ್ಳ್ರಿ, ಎಲ್ಲ ಕೆಲಸನೂ ಮಾಡೋರೆ, ಕರಪ್ಷನ್ ಇಲ್ಲ ಅವರು, ಬೇರೆ ರಂಗ ಗೊತ್ತಿಲ್ಲ. ಮೋದಿ ಅವರು ಟೂರ್, ರಾಹುಲ್ ಗಾಂಧಿ ಅವರು ಇದ್ದಾರೆ ಯಂಗ್ಸ್ಟರ್, ಅವ್ರಿಗೊಂದು ಅವಕಾಶ ಕೊಡೋಣ ಅಂತ ಒಂದು ಸ್ವಲ್ಪ ಜನ ಅನ್ಕೊಂಡಿದ್ದಾರೆ ಈ ಬಾರಿ. ಅವ್ರ ಬಗ್ಗೆ ನಂಗೆ ಜಾಸ್ತಿ ಮಾಹಿತಿ ಇಲ್ಲ ಸರ್, ನಾನು ಫೇವರ್ ಮೋದಿನಿ, ಮೋದಿನೇ ಫೇವರ್. ಓಕೆ, ಈಗ ಈ ಸರಿ ನಡೆದಂಥ G20 ಶೃಂಗಸಭೆಯಲ್ಲಿ ಭಾರತ ಇಂಡಿಯಾ ಅನ್ನೋ ಹೆಸರನ್ನ ಭಾರತ ಅಂತ ರೀನಾಮಕರಣ ಮಾಡಬೇಕು ಅಂದ್ಕೊಂಡ್ರು. ಮೊದಲು ಇದ್ದಿದ್ದು ಭಾರತ ಅಂತಾನೆ, ಅದನ್ನು ಇಂಗ್ಲೀಷ್ ಅವರು ಬ್ರಿಟಿಷ್ ಅವರು ಬಂದು ಇಂಡಿಯಾ ಅಂತ ಮಾಡಿದರು. ನಿಮ್ಮ ಪ್ರಕಾರ ಏನನ್ಸುತ್ತೆ, ಭಾರತನೇ ಇರಲ್ಲ ಇಂಡಿಯಾ ಇರಲ್ಲ? ಭಾರತ ಅಂತ ಇದ್ರೆ ಒಳ್ಳೆ ಸರ್. ಅದು ಯಾಕೆ ಇಂಡಿಯಾ ಅನ್ನೋದು, ಅದು ಇಂಗ್ಲೀಷ್ನವರೆಲ್ಲ ಎಲ್ಲ ಸ್ವಾತಂತ್ರ್ಯ ತಾಂಡಿದ್ದೀವಿ, ಅವರೆಲ್ಲ ಬಿಟ್ಟು ಹೋಗೋರೆ, ಬಿಟ್ಟು ಹೋದ್ಮೇಲೆ ಭಾರತ ಅಂತ ಇಕ್ಕಂಡ್ರೆ ಒಳ್ಳೇದು. ನಾವು ಭಾರತ ಅಂತಲೇ ಇರಬೇಕು, ಅದೇನು ಬದಲಾವಣೆ ಯಾರು ಮಾಡೋರು ಒಳ್ಳೇದು, ಕಾಂಗ್ರೆಸ್ ಅವ್ರು ಮಾಡೋರು ಒಳ್ಳೇದೆ, ಬಿಜೆಪಿ ಅವ್ರು ಮಾಡೋರು ಒಳ್ಳೇದೆ, ಭಾರತ ಅಂತ ಮಾಡೋರು ಒಳ್ಳೇದು. ಈಗ ನಾವು ರಾಷ್ಟ್ರಗೀತೆ ಎಲ್ಲ ಆಡ್ತೀವಿ, ಭಾರತ ತನ್ನ ಜಾತಿ ಅಂತಲೇ ಆಡ್ತೀವಿ, ಅದರಿಂದ ಭಾರತ ಅಂತ ಇದ್ರೇ ಒಳ್ಳೇದು. ಭಾರತ ಅಂತ ಇದ್ರೆ ಒಳ್ಳೇದು, ಅದಕ್ಕೆ ಯಾರು ವಿರೋಧ ಮಾಡೋ ಅವಶ್ಯಕತೆ ಇಲ್ಲ, ಭಾರತ ಅಂತ ಮಾಡೋರೆ ಒಳ್ಳೇದು. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ವಿಷಯಕ್ಕೆ ಬಂದ್ರೆ ಬರೋದಾದ್ರೆ ಏನು 5 ಗ್ಯಾರಂಟಿಗಳನ್ನ ಕೊಡ್ತೀನಿ ಅಂದಿದ್ರು, ಒಂದೊಂದೇ ಜಾರಿ ಮಾಡ್ಕೊ ಬರ್ತಿದ್ದಾರೆ, ಇದೆಲ್ಲ ಅನುಕೂಲ ಆಗ್ತಿದೆಯಾ, ಬಡವ್ರಿಗೆ ಉಪಯೋಗ ಆಗ್ತಿದೆಯಾ ಅಂತ? ಬಡವ್ರಿಗೆ ಏನಿಲ್ಲ ಸರ್, ಈಗ ನಮ್ಮನೆ ಹೆಣ್ಮಕ್ಳಿಗೆ ಕೊಡ್ತಾರೆ, ನಮ್ಮ ಹತ್ರ ಕಿತ್ಕೊಂತಾರೆ. ಈಗ ಎಕ್ಸಾಂಪಲ್ ನಾವೇನಾರ ಚಟಗಳಿದ್ರೆ ಅದೆಲ್ಲ ಜಾಸ್ತಿ ಮಾಡೋರೆ, ಅದರಿಂದ ಏನಿಲ್ಲ, ಅದು ಅಂಥ ಅನುಕೂಲ ಇಲ್ಲ. ಅವರು ಹೇಳ್ಬೇಕಂದ್ರೆ ಸಿದ್ದರಾಮಯ್ಯ ಒಳ್ಳೆ ವ್ಯಕ್ತಿ, ಆರ್ಥಿಕ ಪರಿಸ್ಥಿತಿ ಅವ್ರಿಗೆ ಚೆನ್ನಾಗಿ ಗೊತ್ತು, ಏನು ಒತ್ತಡ ನಂಗೆ ಗೊತ್ತಿಲ್ಲ. ಬಂದಾಲೇ 4 ತಿಂಗಳಾಯ್ತು ಸರ್ಕಾರ ಬಂದು, ಯಾವುದು ಒಂದು ಸಣ್ಣ ಶಂಕುಸ್ಥಾಪನೆ ಮಾಡಿಲ್ಲ. ಇಡೀ ಕರ್ನಾಟಕದಲ್ಲಿ ಆ MLA ಆಗಲಿ, ಯಾರೋ ಒಬ್ಬರು ಜನಪ್ರತಿನಿಧಿಗಳು ಹೋಗ್ಬಿಟ್ಟು ಎಲ್ಲೋ ಒಂದು ಪಾಯ ಪೂಜೆ ಆಗಲಿ, ಒಂದು ರೋಡ್ ಪೂಜೆ ಆಗಲಿ, ಎಲ್ಲೂ ಮಾಡಿಲ್ಲ, ಅಭಿವೃದ್ಧಿ ಮಾಡಿಲ್ಲ. ಇನ್ನು ಆ ದುಡ್ಡು ಕರೆಕ್ಟಾಗಿ ಬರ್ತಾ ಇಲ್ವಲ್ಲ, ಈಗ ಇದು ಗೃಹಲಕ್ಷ್ಮಿ ದುಡ್ಡು ಹಾಕೋ ಒಂದು ಸರಿ ಹಾಕೋರೆ, ಕರೆಕ್ಟ್ ಟೈಮು ಅಂತ ಇಲ್ಲ. ಅದಕ್ಕೆ ಈ ಸೊಸೈಟಿ ಕಾಸ್ಟ್ ನಿನ್ನೆ ಬಂದೈತೆ, ಆ ಥರ ಒಂದು ಟೈಮ್ ಇಲ್ಲ, ಅದು ಆ ಟೈಮಿಗೆ ಬರುತ್ತೋ ಬರಲ್ವೋ ಗೊತ್ತಿಲ್ಲ. ಮಾಡಲಿ ತೀರಾ, ಈಗ ಬಸ್ ಫ್ರೀ ಮಾಡೋರೆ, ಒಂದು 60 ವರ್ಷದ ಮೇಲವ್ರಿಗೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು, ಎಲ್ಲರಿಗೂ ಮಾಡೋರೆ, ಅದು ಎಲ್ಲ ನಾವು ನಮ್ಮ ದುಡ್ಡು ನಮಗೆ ಕೊಡ್ತಾರೆ ಅಷ್ಟೇ ವಾಪಸ್. ಅವ್ರು ಇದರಿಂದ ಏನು ಯಾರೇನು ದುಡಿತಾರೋ ಅವರು, ನಾವು ನಮ್ಮ ದುಡ್ಡೇ ಅದು. ನಾವು ಈಗ ದಿನ 2,000 ಸಂಪಾದನೆ ಮಾಡ್ತೀವಿ, ಟ್ಯಾಕ್ಸ್ ಕಟ್ ಮಾಡ್ತಾರೆ, ಡೀಸೆಲ್ 90 ರೂಪಾಯಿ ಡೀಸೆಲ್ಲು, ನಮ್ಮದು ನಾವೇ ಒಂದು 500 ರೂಪಾಯಿ ಸಂಪಾದನೆ ಮಾಡ್ಕೊಡ್ತೀವಿ. ಈಗ ನಮ್ಮದು ಈಗ 100 ರೂಪಾಯಿ ಮಾಡಿದ್ರೆ 5 ರೂಪಾಯಿ ಟ್ಯಾಕ್ಸ್ ಕಟ್ ಮಾಡ್ತಾರೆ ಈ ಡ್ಯೂಟಿ ಒಳಗಡೆ, ನಮ್ಮ ದುಡ್ಡೆ ಅಲ್ವಾ ಅದು, ಕಷ್ಟ ಒಟ್ಟು. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.